ಹೆಲೋ ಸ್ಟೂಡೆಂಟ್ಸ್, ಇವತ್ತು ನೋಡಿಯೊಳಗೆ ನಾ ಆಕ್ಸಿಮೀಟರ್ ಬಗ್ಗೆ ಹೇಳ್ತೀನಿ. ಇದು ಆಕ್ಸಿಮೀಟರ್ ಅಂದ್ರೆ ಏನು, ಮತ್ತು ಇದು ಯೋಧಕ್ಕೆ ಯೂಸ್ ಆಗ್ತದ, ಮತ್ತು ಇದು ಎದ್ರ ಸಲಿಂದ ಯೂಸ್ ಮಾಡ್ತಾರ, ಇದು ಯೂಸ್ ಮಾಡೋದ್ರಲ್ಲಿಂದ ತಮಗೆ ಏನೇನು ಗೊತ್ತಾಗ್ತದೆ ಅದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ ಏನಪ್ಪ ಅಂದ್ರೆ ಆಕ್ಸಿಮೀಟರ್ ಬರೀ ಆಕ್ಸಿಮೀಟರ್ ಅಲ್ಲ, ಫಿಂಗರ್ ಟಿಪ್ ಪಲ್ಸ್ ಆಕ್ಸಿಮೀಟರ್, ಇದಕ್ಕೆ ಫಿಂಗರ್ ಟಿಪ್ ಪಲ್ಸ್ ಆಕ್ಸಿಮೀಟರ್ ಅಂತ ಹೇಳಿ ಕರೀತಾರೆ. ಇದು ಯೂಸ್ ಮಾಡೋದ್ರಲ್ಲಿಂದ ನಿಮಗೆ ಏನೇನು ಗೊತ್ತಾಗ್ತದೆ ಅಂದ್ರೆ ಪಲ್ಸ್ ಎಷ್ಟದ ಮತ್ತು ನಮ್ಮ ಹಾರ್ಟ್ ಬೀಟ್ದು ಸ್ಪೀಡ್ ಎಷ್ಟದ. ಇನ್ನೊಂದು ಏನು ಗೊತ್ತಾಗ್ತದೆ ಅಂದ್ರೆ ಆಕ್ಸಿಜನ್ ಸ್ಯಾಚುರೇಷನ್, ಇವೆಲ್ಲ ಈಗ ನಾನು ನೆಕ್ಸ್ಟ್ ನಿಮಗೆ ಹೇಳ್ತೀನಿ. ಇದು ಡಿವೈಸ್ಲಿಂದ ನಮಗೆ ಹೆಂಗೆ ಗೊತ್ತಾಗ್ತದೆ ಅಂದ್ರೆ ಈ ಡಿವೈಸ್ನಾಗ ಒಂದು ಫೋಟೋ ಎಲೆಕ್ಟ್ರಿಕ್ ಟ್ರಾನ್ಸ್ಡ್ಯೂಸರ್ ಇರ್ತದೆ, ಅದರಲ್ಲಿಂದ ನಮಗೆ ಗೊತ್ತಾಗ್ತದೆ. ಇಲ್ಲೇನದು ನಿಮಗೆ ರೆಡ್ ಲೈಟ್ ಕಾಣ್ಲತ್ತದ, ಇದು ಯಾವ ರೀತಿ ಕೆಲಸ ಮಾಡ್ತದೆ ಅಂದ್ರೆ ಟ್ರಾನ್ಸ್ಮಿಟರ್ ಗತ್ಲೆ ಅಂದ್ರೆ ಇದು ಲೈಟ್ ಟ್ರಾನ್ಸ್ಮಿಟ್ ಮಾಡ್ತದೆ. ಇಲ್ಲಿ ಮ್ಯಾಲ್ ನೋಡ್ರಿ, ಇದು ಡಿಟೆಕ್ಟ್ ಮಾಡ್ತದೆ ಲೈಟ್, ಇದು ಕೆಳಗಿದು ಲೈಟ್ ಬರ್ತದ, ಮ್ಯಾಲ ಅದು ಲೈಟ್ ಈಗ ಡಿಟೆಕ್ಟ್ ಮಾಡ್ತದೆ. ಇದ್ರಲ್ಲಿಂದ ನಿಮಗೆ ಏನೇನು ಗೊತ್ತಾಗ್ತದೆ ಅಂದ್ರೆ PI, SPO2 ಮತ್ತು BPM. ಇದು ನೋಡ್ಲಿಕ್ಕೆ ಹೆಂಗಿರ್ತದೆ ಅಂದ್ರೆ ಕ್ಲಿಪ್ಪರ್ ಗತ್ಲೆ ಇರ್ತದೆ. ಕ್ಲಿಪ್ಪರ್ ಅಂದ್ರೆ ನಾವು ಬಟ್ಟೆ ಒಣಕನ ಬಟ್ಟೆ ಹೋಗಿ ಕ್ಲಿಪ್ ಹಚ್ತಿದ್ದೆ ನೋಡಿ, ಆ ರೀತಿ ಇರ್ತದೆ ಇದು. ಈ ಡಿವೈಸ್ಲಿಂದ ನಮಗೆ ಮೂರು ಇಂಪಾರ್ಟೆಂಟ್ ಥಿಂಗ್ಸ್ ಗೊತ್ತಾಗ್ತವ, ಯಾವ್ಯಾವ ಅಂದ್ರೆ PI, SPO2, ಇನ್ನೊಂದು BPM. ಫಸ್ಟ್ ನಾನು ನಿಮಗೆ PI ಬಗ್ಗೆ ಹೇಳ್ತೀನಿ. PI ಅಂದ್ರೆ ಪರ್ಫ್ಯೂಷನ್ ಇಂಡೆಕ್ಸ್. ಇದು ಏನ್ ತೋರಿಸ್ತದೆ ಅಂದ್ರೆ ನಮ್ಮ ಬಾಡಿಯೊಳಗೆ ಬ್ಲಡ್ ಫ್ಲೋ ಆಗೋದು ತೋರಿಸ್ತದೆ. ಅಂದ್ರೆ ಯಾವಾಗ ನೀವು ನಿಮ್ಮ ಫಿಂಗರ್ ಈ ಮಷೀನ್ ಒಳಗೆ ಇಡ್ತೀರಿ ನೋಡು, ಇಟ್ ಬಳಕ ಇದು ಏನ್ ತೋರಿಸ್ತದೆ ಅಂದ್ರೆ ನಿಮ್ಮ ಬಾಡಿಯೊಳಗೆ ಬ್ಲಡ್ ಎಷ್ಟು ಫ್ಲೋ ಆಗ್ತದೆ ಅದು ತೋರಿಸ್ತದೆ. ಇಲ್ಲಿ ಇಂಡೆಕ್ಸ್ ಫಿಂಗರ್ ಯೂಸ್ ಮಾಡ್ರೆ ನೀವು ಇಂಡೆಕ್ಸ್ ಫಿಂಗರ್ ಯೂಸ್ ಮಾಡಬೇಡ್ರಿ, ಮಿಡಲ್ ಫಿಂಗರ್ ಯೂಸ್ ಮಾಡ್ರಿ. ಯಾಕಂದ್ರೆ ನಿಮಗೆ ಅಕ್ಯುರೇಟ್ ರಿಸಲ್ಟ್ ಸಿಗ್ತದೆ ಮಿಡಲ್ ಫಿಂಗರ್ ಯೂಸ್ ಮಾಡೋದ್ರಿಂದ. ಅಂದ್ರೆ ಮಿಡಲ್ ಫಿಂಗರ್ ಯೂಸ್ ಮಾಡೋದ್ರಿಂದ ನಿಮಗೆ ಅಕ್ಯುರೇಟ್ PI ಸಿಗ್ತದೆ. PI ಅಂದ್ರೆ ಪರ್ಫ್ಯೂಷನ್ ಇಂಡೆಕ್ಸ್. ಇದು PI ಎಷ್ಟಿರ್ತದೆ ಅಂದ್ರೆ 0.20% ತನ ಇರ್ತದೆ. ಇದು ನಾರ್ಮಲ್ ಎಷ್ಟು ಇರಬೇಕಂದ್ರೆ 6% ದಿಂದ 10%, ಇದು ನಾರ್ಮಲ್ ಅದು. ನೆಕ್ಸ್ಟ್ ಈಗ ಎರಡನೇದೇನಂದ್ರೆ SPO2. ಇಲ್ಲಿ SPO2 ಅಂತ ಹೇಳೋದ ನೋಡ್ರಿ, ಇದಕ್ಕೆ ಇನ್ನೊಂದು ಹೆಸರದ, ಅದು ಏನಂದ್ರೆ ಆಕ್ಸಿಜನ್ ಸ್ಯಾಚುರೇಷನ್ ಅಂತ ಕರೀತಾರೆ ಇದಕ್ಕೆ. ಇದು ಏನು ಮೆಸರ್ ಮಾಡ್ತದೆ ಅಂದ್ರೆ ನಮ್ಮ ಬ್ಲಡ್ನಾಗ ಎಷ್ಟು ಹಿಮೋಗ್ಲೋಬಿನ್ ಅದ ಅಂತೇಳಿ ಮೆಸರ್ ಮಾಡ್ತದೆ ಇದು. ನಮ್ಮ ಬ್ಲಡ್ನಾಗ ಎಷ್ಟು ಹಿಮೋಗ್ಲೋಬಿನ್ ಅದ ಅಂತೇಳಿ ಮೆಸರ್ ಮಾಡ್ತದೆ. ಇದು ನಾರ್ಮಲ್ ಆಗಿ ಎಷ್ಟಿರ್ತದೆ ಅಂದ್ರೆ 94 ಇರ್ತದೆ. ಒಂದೆರಡು ಪಾಯಿಂಟ್ ಹೆಚ್ಚಿಗೆ ಕಮ್ಮಿ ಆದ್ರೆ ನಡೀತದೆ, ಯಾಕಂದ್ರೆ ಅದು ಸಿಚುವೇಶನ್ ಮೇಲೆ ಡಿಪೆಂಡ್ ಇರ್ತದೆ. ಅದು ಇದು ಒಂದೆರಡು ಪಾಯಿಂಟ್ ಹೆಚ್ಚಿಗೆ ಕಮ್ಮಿ ಆದ್ರೆ ನಡೀತದೆ, ಯಾಕಂದ್ರೆ ಸಿಚುವೇಶನ್ ಮೇಲೆ ಡಿಪೆಂಡ್ ಇರ್ತದೆ. ನೀವು ರಿಲ್ಯಾಕ್ಸ್ ಅದು ಇದ್ದಿದ್ದಿಲ್ಲ ಅಂದ್ರೆ ಇದು ಒಂದು ಸ್ವಲ್ಪ ಹೆಚ್ಚಿಗೆ ಕಮ್ಮ ತೋರಿಸ್ತಿರ್ತದೆ. ಹಂಗಂತೇಳಿ ಇದು ಪೂರ ಕಮ್ಮನೂ ಆಗ್ಬಾರ್ದು. ಪೂರ ಕಮ್ಮ ಆಯ್ತು ಅಂದ್ರೆ ನೀವು ಫಸ್ಟ್ ನೀವು ದವಾಖಾನೆ ಹೋಗಬೇಕಾಗ್ತದೆ. ಕಡಿಮೆ ಆಗ್ಬಾರ್ದು. ಇದು ನಾರ್ಮಲ್ ಆಗಿ ಎಷ್ಟು ಇರಬೇಕಂದ್ರೆ 94 ಇರಬೇಕು. ಅದಕ್ಕಿಂತ ಕಮ್ಮ ಆಯ್ತು ಅಂದ್ರೆ ನೀವು ದವಾಖಾನೆ ಹೋಗಬೇಕಾಗ್ತದೆ. ನೆಕ್ಸ್ಟ್ ಏನದ ಅಂದ್ರೆ BPM ಅಂತ ಹೇಳದ. BPM ಅಂದ್ರೆ ಬೀಟ್ಸ್ ಪರ್ ಮಿನಿಟ್. ಇದು ಏನ್ ಹೇಳ್ತದೆ ಅಂದ್ರೆ 1 ಮಿನಿಟ್ನಾಗ ನಮ್ಮ ಹಾರ್ಟ್ ಬೀಟ್ ಎಷ್ಟು ಸಲ ಬೀಟ್ ಆಗ್ತದೆ ಅದ್ರ ಬಗ್ಗೆ ಹೇಳ್ತದೆ. ಅಡಲ್ಟ್ಸ್ ಯಾರು ಇರ್ತಾರಲ್ಲ, ಅಡಲ್ಟ್ಸ್ ಅಂದ್ರೆ ಯಾರು 18+ ಇರ್ತಾರ ನೋಡ್ರಿ, ಅವ್ರಿಗೆ ಅಡಲ್ಟ್ಸ್ ಅಂತ ಕರೀತಾರೆ. ಯಾರು 18+ ಇರ್ತಾರ ಅವ್ರಿಗೆ ಅಡಲ್ಟ್ಸ್ ಅಂತಾರೆ. ನಾರ್ಮಲ್ ಆಗಿ ಅವ್ರದ್ದು ಎಷ್ಟು ಇರ್ತದೆ ಅಂದ್ರೆ ಹಾರ್ಟ್ ಬೀಟ್ 60 ದಿಂದ 100 ಇರ್ತದೆ. ಅಂದ್ರೆ 1 ಮಿನಿಟ್ನಾಗ 60 ದಿಂದ 100 ತನಕ ಬೀಟ್ ಆಗ್ತದೆ ಅವ್ರದ್ದು ಹಾರ್ಟ್ ಬೀಟ್. ಅಂದ್ರೆ ಇದು BPM ಏನು ತೋರಿಸ್ತದೆ ಅಂದ್ರೆ 1 ಮಿನಿಟ್ನಾಗ ನಿಮ್ಮ ಹಾರ್ಟ್ ಬೀಟ್ ಎಷ್ಟು ಸಲ ಬೀಟ್ ಆಗ್ಯದ ಅದು ತೋರಿಸ್ತದೆ. ಈಗ ನಾನು ನಿಮಗೆ ಇದು ಡಿವೈಸ್ ಹೆಂಗೆ ಯೂಸ್ ಮಾಡ್ಬೇಕಂತ ಹೇಳ್ತೀನಿ. ಸ್ವಲ್ಪ ಮಂದಿಗೆ ಇದು ಗೊತ್ತದ ಅನ್ನಿಸ್ತದೆ, ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತೀನಿ, ಕೇಳ್ರಿ. ಇದು ಕ್ಲಿಪ್ ಕತ್ಲೆ ಇರ್ತದೆ, ಈ ಕಡೆ ಹಿಂಗೆ ಒತ್ತಕೆಸಿಂದ. ಇದು ಮಿಡಲ್ ಫಿಂಗರ್ ಹಾಕ್ರಿ ಇಲ್ಲ ಇಂಡೆಕ್ಸ್ ಫಿಂಗರ್ ಹಾಕ್ರಿ ಒಳಗೆ. ನೀವು ಬಟ್ ಹಾಕ್ತೀನಿ ಮೊದಲು, ಫಸ್ಟ್ ಅದು ಬಟನ್ ಒತ್ತರಿ, ಅಲ್ಲೊಂದು ಬಟನ್ ಅದು ನೋಡ್ರಿ. ಅದು ಬಟನ್ ಒತ್ತಕೆಸಿಂದ ಆಮೇಲೆ ಫಿಂಗರ್ ಒಳಗೆ ಹಾಕ್ರಿ. ಆಮೇಲೆ ಅದು ನಿಮಗೆ PI ತೋರಿಸ್ತದೆ, ಮತ್ತು ಇಲ್ಲಿ SPO2 ಅಂತ ಹೇಳೋದಲ್ಲ ಇದನ್ನು ತೋರಿಸ್ತದೆ. ನೆಕ್ಸ್ಟ್ BPM, ಇದು ಎಷ್ಟದ ಅಂತೇಳಿ ತೋರಿಸ್ತದೆ. ಇದು ಡಿವೈಸ್ ನೀವು ಯೂಸ್ ಮಾಡೋಕ್ಕಿಂತ ಮೊದಲು ನಿಮ್ಮ ಹ್ಯಾಂಡ್ಸ್ ಹೆಂಗಿರಬೇಕಂದ್ರೆ ನಾರ್ಮಲ್ ಟೆಂಪ್ರೇಚರ್ನಾಗಿರಬೇಕು. ಅಂದ್ರೆ ಹೆಚ್ಚಿಗೆ ಕೋಲ್ಡ್ನು ಇರಬಾರ್ದು, ಹೆಚ್ಚಿಗೆ ಹಾಟ್ನು ಇರಬಾರ್ದು, ನಾರ್ಮಲ್ ಟೆಂಪ್ರೇಚರ್ನಾಗಿರಬೇಕು. ಗರ್ಲ್ಸ್ ಸ್ವಲ್ಪ ಮಂದಿ ಏನು ಮಾಡ್ತೀರಿ ಅಂದ್ರೆ ನೇಲ್ ಪಾಲಿಶ್ ಅದು ಹಚ್ಕೋತೀರಿ. ನೇಲ್ ಪಾಲಿಶ್ ಅದು ಹಚ್ಕೊಂಡು ನೋಡ್ರಂದ್ರೆ ಅದು ಅಕ್ಯುರೇಟ್ ರಿಸಲ್ಟ್ ಕೊಡಂಗಿಲ್ಲ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋಳಗೆ ಇಷ್ಟೇ. ಮುಂದಿನ ವಿಡಿಯೋಳಗೆ ನಾನು ಮತ್ತೆ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಹೇಳ್ತೀನಿ. ನಾನು ಕೊಟ್ಟಿದ್ದ ಇನ್ಫಾರ್ಮೇಷನ್ ನಿಮಗೆ ಇಂಪಾರ್ಟೆಂಟ್ ಅನಿಸಿತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಇದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿರಿ. ಇಲ್ಲಿ ಶೇರ್ ಆಪ್ಷನ್ ಅದ, ಶೇರ್ ಮೇಲೆ ಕ್ಲಿಕ್ ಮಾಡ್ಕೆಸಿಂದ ವಾಟ್ಸಪ್ ಅದ, ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ವಾಟ್ಸಪ್ನಾಗ ಶೇರ್ ಮಾಡಿರಿ.